ನಾವು ಕೂಡ ಹೋಗ್ತೀವಿ ಟೈಟ್ಲ ಅಟ್ಲತ್ತಿ ವಿಡಿಯೋ ಐತಿ ಪಕ್ಕ. ಏಯ್ ಏಮ್ ಸೈ ಸಮಾಚಾರ ಮಾತಾಡ್ತಾರ ನಿಮ್ಗೇನು ಅದಕ್ಕೆ ನಾವು ಕುರಿ ಕೊಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಒಪ್ಪಿಗೆ ತಗೊಂಡು ನಾವು ಕುರಿ ಬಿಟ್ಟು ಅವರಿಂದ ನಾವು ರಕ್ಷಣೆ ಕೊಟ್ಟು ಅವರು ರಕ್ಷಣೆ ಮಾಡ್ತಾ ಇದಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಲ್ಲ ಅದಕ್ಕೆ ನಾವು ಕಾಯ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಹಕಾರ ಕೊಟ್ಟು ಅವರು ನಮ್ಗೆ ಸಹಕಾರ ಕೊಟ್ಟು ನಮ್ಮ ಜೊತೆಲಿ ಇದ್ಕೊಂಡು ಅವರು ನಮಗೂ ಸಹ ತಗೊಂಡು ಮಾಡ್ಕೊಂಡು ಅವರು ಎಲ್ಲ ಯಾರಿಗೆ ತೊಂದರೆ ಕೊಟ್ಟಿದ್ದ ಏನಾದ್ರು ಯಾರು ಮೂರು ತಿಂಗಳಿಂದ ಓಡಾಡ್ತೀವಿ. ಇದು ರಾತ್ರಿ ಬಿದ್ದಿರೋದಾ? ರಾತ್ರಿ ಬಿದ್ದಿಲ್ಲ ಸರ್. ಎಸ್ ಕೆ ಆನಂದ್ ಸರ್ ಕೈ ಬರ್ದವ್ರ ಚಾಮರಾಜ್ ಸರ್. ಸುಮಾರು ಎರಡು ತಿಂಗಳಿಂದ ಕೈವಾರ ಬೆಟ್ಟದಲ್ಲಿ ಒಂದು ಚಿರತೆ ಬಂದು ಇಲ್ಲಿ ಸುಮಾರು ಕಾಡಲ್ಲಿ ಓಡಾಡ್ತಾ ಇದ್ರು. ಚಾಮರಾವ್ ಹೊಸಪೇಟೆ ಗ್ರಾಮಸ್ಥರು ಕೈವಾರ ಗ್ರಾಮಸ್ಥರು ಬಹಳ ಆತಂಕ ಸೃಷ್ಟಿಯಾಗಿತ್ತು. ಅವರಿಗೆ ಬಹಳ ಭಯಭೀತರಿಂದ ಇದ್ರು. ಸೊ ಗ್ರಾಮಸ್ಥರು ನಮಗೆ ಅರಣ್ಯ ಇಲಾಖೆಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮೇಲಾಧಿಕಾರಿಗಳು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಆ ಮಾರ್ಗದರ್ಶನ ಪ್ರಕಾರ ನಾವು ಚಿರತೆಯನ್ನು ಹಿಡಿಯಲು ಬೋನುಗಳನ್ನು ತಂದಿಟ್ಟು ಅದನ್ನು ರಾತ್ರಿ ಹಗಲು ಗಸ್ತು ಮಾಡಿ ಅದನ್ನು ಬೀಳ್ತಕ್ಕಂಥ ಒಂದು ಇದನ್ನು ನಾವು ರಾತ್ರಿ ಸೆರೆ ಹಿಡಿದು ಈಗ ಬನ್ನರಘಟ್ಟ ಮೇಲಾಧಿಕಾರಿಗಳ ಆದೇಶದಂತೆ ಬನ್ನರಘಟ್ಟಕ್ಕೆ ನಾವು ಇದನ್ನು ಚಿರತೆಯನ್ನು ಸಾಗಾಣಿಕೆ ಮಾಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ಐತರ ಘಟ್ಟೆ ನಡೆದಿಲ್ಲ. ಯಾರಿಗೂ ಇಲ್ಲಿ ಯಾವುದೇ ಪ್ರಾಣಿಗಳು ಹಾನಿ ಆಗಿಲ್ಲ. ಇದ್ರ ಬಗ್ಗೆ ಏನು ಯಾವುದೇ ತೊಂದರೆ ಆಗಿರೋದಿಲ್ಲ ಅಂತ ನನ್ನ ಒಂದು ಇದು. ಗ್ರಾಮಸ್ಥರಲ್ಲಿ ಕೂಡ ನಾವು ವಿಚಾರಿಸಲಾಗಿ ಯಾವುದೇ ಒಂದು ಇದು ಬಂದಿಲ್ಲ ಅನ್ನೋ ಒಂದು ಇದು ಬಂದಿದೆ. ಇಲ್ಲ ಅದು ಕಂಡು ಬಂದ್ರೆ ಮುಂದೆ ನಾವು ಕ್ರಮ ತಗೊಳ್ತೀವಿ. ಇದೇ ತರ ಕ್ರಮ ತಗೊಳ್ತೀವಿ. ಅಕಸ್ಮಾತ್ ಕಂಡು ಬಂದಲ್ಲಿ ನಾವು ಇದೇ ತರ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ತೀವಿ.